ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಕೇಳುಗರೇ ನಮಸ್ಕಾರ. ಶ್ರೀಯುತ ಚಂದ್ರಯ್ಯ ನಾಯ್ಡು ಅವರು ಸಂಪಾದಿಸಿರುವ ಬಾಳೆಹಳ್ಳಿ ರಂಗೇಗೌಡರು ಅನ್ನೋ ಪುಸ್ತಕದಿಂದ ಆಯ್ದ ಪ್ರಸಂಗ ಇವತ್ತು. ಎಂ ಬಿ ಗನಿ ಸಾಹೇಬ್ ಅನ್ನೋರು ಒಂದು ಸಲ ಚಿಕ್ಕಮಗಳೂರಿನಿಂದ ಮೂಡಿಗೆರೆಗೆ ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಹಾಂದಿ ಅನ್ನೋ ಜಾಗದ ಹತ್ರ ರಂಗೇಗೌಡರು ಚಿಕ್ಕಮಗಳೂರಿಗೆ ತಮ್ಮ ಕಾರಿನಲ್ಲಿ ಬರ್ತಾ ಇದ್ರು. ಇಬ್ಬರೂ ಸಂಧಿಸುವಂತಾದಾಗ ಗೌಡರು ತಮ್ಮ ಕಾರ್ ನಿಲ್ಲಿಸಿ ಗನಿ ಸಾಹೇಬರನ್ನು ಗುರುತಿಸಿ ಹೇಳಿದ್ರು, ಸಾಹೇಬ್ರೆ, ನನ್ನ ಮಕ್ಕಳ ಹಾಗಿರೋ ಮೂರು ಜನ ಹೆಂಗಸರನ್ನು, ಅವರ ಸಣ್ಣ ಮಕ್ಕಳನ್ನು ಹಾಂದಿಯ ಗೇಟ್ ಹತ್ರ ಕೂರಿಸಿದ್ದೇನೆ. ಅವರಿಗೆ ಸಮಾಧಾನ ಹೇಳಿ ಕೈಯಲ್ಲಾದ ಸಹಾಯ ಮಾಡಿದ್ದೇನೆ. ಅವರು ಯಾರೋ ನನಗೂ ತಿಳಿದು. ಅವರು ಮಂಗಳೂರಿಗೆ ಹೋಗಬೇಕಂತೆ, ಮೂಡಿಗೆರೆಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಿ ಅಂತ ಹೇಳಿದೆ. ಮೂಡಿಗೆರೆಗೆ ಹೇಗೋ ತಲುಪಿಸುವುದಾಗಿ ಹೇಳಿ ಬಂದಿದ್ದೇನೆ. ಈಗ ಆ ಪರಮಾತ್ಮನೇ ಗನಿ ಸಾಹೇಬರ ರೂಪದಲ್ಲಿ ಬಂದಿರಬೇಕು ಅಂತ ನನಗನ್ಸುತ್ತೆ. ಈಗ ಹೇಗೂ ನೀವು ಮೂಡಿಗೆರೆಗೆ ಹೋಗ್ತಾ ಇದ್ದೀರಿ? ಹಾಂದಿ ಗೇಟ್ ಹತ್ರ ಆ ಹೆಂಗಸರನ್ನು, ಚಿಕ್ಕ ಮಕ್ಕಳನ್ನು ನಿಮ್ಮ ಗಾಡಿಗೆ ಹತ್ತಿಸ್ಕೊಂಡು ಅವರನ್ನ ಮೂಡಿಗೆರೆ ಬಸ್ ನಿಲ್ದಾಣಕ್ಕೆ ಬಿಟ್ಟುಬಿಡಿ. ಅಲ್ಲಿಂದ ಅವರು ಮಂಗಳೂರಿಗೆ ಹೋಗೋಕೆ ಅನುಕೂಲವಾಗತ್ತೆ. ಗನಿ ಸಾಹೇಬರು ಹಾಂದಿ ಗೇಟ್ ಹತ್ರ ಬಂದರು. ಗೌಡರು ಹೇಳಿದ್ದ ಹೆಂಗಸರು ಮಕ್ಕಳು ಅಲ್ಲಿ ಕುಳಿತಿದ್ದುದು ಕಂಡ್ತು. ಅವ್ರಿಗೂ ಕರುಳು ಚುರುಕ್ಕಂತು. ಬಡವರು ನಿರ್ಗತಿಕರು ಆಗಿದ್ದ ಆ ಜನರ ಸ್ಥಿತಿಗತಿ ವಿಚಾರಿಸಿಕೊಂಡು ರಂಗೇಗೌಡರು ಅವರ ಕಷ್ಟ ತಿಳಿದು ಅವರು ಮಂಗಳೂರು ತಲುಪುವ ತನಕ ಬೇಕಾಗಿದ್ದ ಸಹಾಯವನ್ನು ಮಾಡಿದ್ರು ಅನ್ನೋದು ಸಹ ತಿಳಿತು. ಸಾಹೇಬರು ಆ ಜನವನ್ನೆಲ್ಲ ತಮ್ಮ ಕಾರಿಗೆ ಹತ್ತಿಸಿಕೊಂಡು ಮೂಡಿಗೆರೆ ಬಸ್ ನಿಲ್ದಾಣಕ್ಕೆ ತಂದುಬಿಟ್ರು. ಗೌಡರ ದೊಡ್ಡತನ ನೆನೆದು ಅವರಿಗೆ ಹೃದಯ ತುಂಬಿ ಬಂತು. ಕೇಳುಗರೆ, ಸರಿಯಾದ ಕಾಲದಲ್ಲಿ ಸಹಾಯ ಮಾಡಿದಾಗಲೇ ಅದು ಪ್ರಯೋಜನಕ್ಕೆ ಬರೋದು. ಯಾವ ಹೊತ್ತಿಗೆ ಯಾರಿಗೆ ಯಾವ ರೀತಿಯ ಸಹಾಯ ಬೇಕು ಅದಕ್ಕಾಗಿ ತಾವು ಏನು ಮಾಡಬಹುದು ಅಂತ ಯೋಚಿಸಿ ತಕ್ಷಣವೇ ಕಾರ್ಯಪ್ರವೃತ್ತರಾಗೋ ಮಂದಿಯನ್ನೇ ನಾವು ಹೃದಯವಂತರು ಅನ್ನೋದು. ಎಲ್ಲಿ ಒಮ್ಮೆ ಕೇಳಿಕೊಳ್ಳಿ, ನಾವು ನಿಜವಾಗಿಯೂ ಹೃದಯವಂತರೇ? ಮುಂದಿನ ಪ್ರಸಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎನ್ ರಘು. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕ್ ಅಲಿಯಾಸ್.